ತೊಂಬತ್ತೊಂಬತ್ತು ಮಂದಿ ಸಹೋದರರನ್ನು ನಾಶ ಮಾಡಿ ಕುರು ವಂಶವನ್ನೇ ಸರ್ವನಾಶ ಮಾಡಿ ನೀ ಗೈದ ಪ್ರತಿಜ್ಞೆ ಏನಾಯಿತು? ಸದ್ದು 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 ಏನಿ ಸೌಬಲ ರಾಜ ಶಕುನಿಯೊಡನೆ ಏನಿ ಸೌಬಲ ರಾಜ ಶಕುನಿಯ ಆಶ್ವಾಸನೆಯನ್ನ ಅಲ್ಲಗಳೆಯುತ್ತಿರುವ ಅದಮ ಮರುಳುಗಳೇ ಸದ್ದು ಏಕೆ ಏಕಿ ಕುಕ್ಷಿ ಬಗವ ಕುಹಗಡ ಕಂಠದ ಕರ್ಕಸ ಕೇಕೆ ಏನೀ ಪ್ರಳಯಾಜ್ಞ ಜ್ವಾಲೆಯನ್ನ ಪ್ರಚೋದನೆಗೊಯ್ಯುತ್ತಿರುವ ಪ್ರಚಂಡ ಮಾರುತದ ಮಾರಧ್ವನಿ ಕಂಡ ಭರತ ಕಂಡಕ್ಕೆ ಕುಹಕ ಕುಕ್ಕಿ ಕಥೆಯ ಪ್ರವೀಣ ಮಾತ್ಸುರ್ಯದ ಮಹಾ ನಿಪುಣ ಈ ಸೌಬಲ ರಾಜ ಶಕುನಿಯೊಡನೆ ಈ ಸೌಬಲ ರಾಜ ಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲಾಪ ಓ ನನ್ನ ವಂಶ ಶಯಕ್ಕೆ ಕಾರಣ ಕರ್ತನಾದ ದುರುಳ ದುರ್ಜಾತ ದುರ್ಯೋಧನನೇ ಕೇಳು ಮನಸ್ಸಿನ ದುಸ್ಸಾ ಮನಸ್ಸಿನ ಚಿಂತಾಗ್ನಿಯಿಂದ ಶರೀರವು ದಹಿಸುತ್ತಿರುವ ಗತಕಾಲದ ನೆನಪುಗಳು ಮರುಕಳಿಸಿ ಬರುತ್ತೆ ಅನ್ನ ನೀರಿಲ್ಲದವರ ಆರ್ತನಾದ ನನ್ನಂತರಾತ್ಮದ ಒಡಲನ್ನೇ ಕದಡಿ ಹೊಡೆಯುತ್ತಿದೆ ಕಣ್ಣುಗಳಿಗೆ ಕಾಣುವುದೆಲ್ಲವೂ ಕಾರಾಗೃಹವಾಗಿ ಕಿವಿಗಳಿಗೆ ಕೇಳಿಸುವ ಕೂಗು ಕರ್ಕಶದ ಕಿಡಿಯಾಗಿ ನಾನು ನಾನು ನಿಂತ ನೆಲವೇ ಶತ ಜೀವಿಗಳ ಚಿತೆ ಹುರಿಸುವ ಮಸಣವಾಗಿ ಕಾಡುತ್ತಿದೆ ದುರ್ಯೋಧನ ಮಸಣವಾಗಿ ಕಾಡುತ್ತಿದೆ ದುರ್ಯೋಧನ ನಿನ್ನ ಕತ್ತಲೆಯ ಕಾರಾಗಾರವನ್ನು ನಾನಿನ್ನು ಮರೆತಿಲ್ಲ ಅಂದು ಅಂದು ನಿರಪರಾಧಿಗಳು ಗಾಂಧಾರ ವಂಶೋದ್ಧಾರಕರು ಆದ ನನ್ನ ತೊಂಬತ್ತೊಂಬತ್ತು ಮಂದಿ ಸಹೋದರರು ಈ ಶಕುನಿಗೆ ಜನ್ಮ ಕೊಟ್ಟ ಜನ್ಮದಾತನನ್ನು ನಿನ್ನ ಬಂಧನದಲ್ಲಿರಿಸಿ ದಿನಕ್ಕೊಂದು ಇಡೀ ಅನ್ನ ಒಂದೊಳಲೆ ನೀರನ್ನು ಕೊಡುತ್ತಿದ್ದೆ ದುರ್ಯೋಧನ ಒಂದೊಳಲೆ ನೀರನ್ನು ಕೊಡುತ್ತಿದ್ದೆ ಅಂದು ಸೇಡಿನ ಕಿಡಿಯಾಗಿ ಉಳಿದು ಸೇಡಿನ ಕಿಡಿಯಾಗಿ ಉಳಿದು ಗುರುಕುಲದ ಗೋಡೆಯನ್ನ ಕಡವಿ ಪುಡಿ ಮಾಡಿ ನಾಡಲ್ಲ ಚೆಲ್ಲಾಡಲೆಂದು ನನ್ನೊಬ್ಬನನ್ನೇ ಉಳಿಸಿ ಸತ್ತು ಹೋದರು ದುರ್ಯೋಧನ ಸತ್ತು ಹೋದರು ನೀನು ನೀಡುತ್ತಿದ್ದ ಹಿಡೀ ಕೂಳನ್ನ ನನಗೆ ಕೊಟ್ಟು ತಮ್ಮೆಲ್ಲ ಶಕ್ತಿಯನ್ನ ನನಗೆ ದಾರೆ ಎರೆದು ಒಬ್ಬೊಬ್ಬರಾಗಿಯೇ ಒಬ್ಬೊಬ್ಬರಾದರು ಮೃತ್ಯುವಿನ ಕೊನೆಯ ಉಚ್ಛ್ವಾಸದಿಂದ ನಿನ್ನನ್ನು ಶಪಿಸುತ್ತಾ ಆಘೋರ ಹಿಂಸೆಯ ಪ್ರತಿಶೋಧದ ಭಾವನವನ್ನು ನನಗೊಪ್ಪಿಸಿ ಒಬ್ಬೊಬ್ಬರಾಗಿಯೇ ಹತರಾದರು ದುರ್ಯೋಧನ ಒಬ್ಬೊಬ್ಬರಾಗಿಯೇ ಅವರ ಮೃತ ದೇಹಗಳ ಚಿರಸ್ತೂನ್ಯ ದೃಷ್ಟಿಯು ಇನ್ನು ನನ್ನ ಹೃದಯದಲ್ಲಿ ಬರಿಸಿಡಿಲಿನಂತೆ ಭೇದಿಸುತ್ತಿರುವುದು ದುರ್ಯೋಧನ ಇಂದು ಎಲವೋ ಪಾಪಿ ಹಾ
ನೀ ನೆಸಗಿದ ಆ ದಾರುಣ ದೃಶ್ಯವನ್ನ ಮನದಲ್ಲಡಗಿಸಿಕೊಂಡಿರುವ ಈ ನನ್ನ ದೇಹವನ್ನ ಛಿದ್ರ ಛಿದ್ರವಾಗಿ ಅಣು ಅಣುವಾಗಿ ತುಂಡರಿಸಿ ನೋಡಿದರು. ಪ್ರತಿಯೊಂದು ಅಣುವಿನಲ್ಲೂ ದ್ವೇಷಕ್ಕೆ ದ್ವೇಷ, ಸೇಡಿಗೆ ಸೇಡೆಂಬ ಮಾತ್ಸರ್ಯದ ಬರೆದು ಆಸೆಗಳು ನನಗಿಲ್ಲ ದುರ್ಯೋಧನ, ಅಂತಾವ ಆಸೆಗಳು ನನಗಿಲ್ಲ. ಇಂದು ಇಂದು ಕೇವಲ ಈ ಶಕುನಿಯ ಹೃದಯದಲ್ಲಿ ದ್ವೇಷಾಗ್ನಿ ಜ್ವಾಲೆಯು ದಗದಗನೆದ್ದಿದೆ. ದುರ್ವಿಧಿಯ ಅಟ್ಟಸ ಅಟ್ಟಹಾಸದಿಂದ ಮೆರೆಯುತ್ತಿರುವ ದುರುಳ ದುರ್ಜಾತ ದುರ್ಯೋಧನನೇ ಕೇಳು, ನಾನು
ನಾನು ನಿನ್ನಂತೆಯೇ 99 ಮಂದಿ ಸೋದರರನ್ನೊಳಗೊಂಡ ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ರತ್ನ ಖಚಿತ ಸಿಂಹಾಸನದಲ್ಲಿ ಕೂತು ರಾಜ್ಯಭಾರ ಮಾಡಬಹುದಿತ್ತು. ಆದರೆ ನನ್ನೆಲ್ಲ ಆಸೆಗಳು ಗಾಳಿಯ ಗೋಪುರವಾಗಿ ಆದರೆ ಚಿಂತಿ ಇಲ್ಲ. ಕಳೆದು ಹೋದ ಕಾಲಕ್ಕೆ ಚಿಂತಿಸಿ ಫಲವೇನು? ಅಂದು ನಡೆದ ಕಹಿಘಟನೆಗಳನ್ನೆಲ್ಲ ಮನದಲ್ಲಡಗಿಸಿಕೊಂಡು ಮುಂದೆ ಅಡಿಯಿಟ್ಟರೆ ಅದು ಭವಿಷ್ಯವಾಗುವುದೆಂಬಂತೆ ಮುಳ್ಳನ್ನ ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರವನ್ನ ವಜ್ರದಿಂದಲೇ ಛೇದಿಸಬೇಕೆಂಬ ಹಿರಿಯರ ನಾಣ್ಣುಡಿಯಂತೆ ನಾನು ನಿನ್ನೊಡನೆ ಸೇರಿ ಅಡಿಗಡಿಗಿಗೂ ಅಡ್ಡಗಟ್ಟಿ ಅಡ್ಡದಾರಿ ಹಿಡಿಸಿದನು ದುರ್ಯೋಧನ. ಅಳಬೇಡಿ ಕೌರವೇಶ್ವರ, ನರಕರ ಭಯಂಕರ ಹಿಂಸೆಗಿಂತಲೂ ಕುರುಕ್ಷೇತ್ರದಲ್ಲಿ ಈ ಶಕುನಿಯಿಂದಾಗುವ ಹಿಂಸೆಯು ಭಯಂಕರವೆನಿಸುವುದು. ತಾಯಿಯ ಕಣ್ಣೀರಿನಿಂದ ತುಯಿದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ಅಂಬಲಿಸುತ್ತ ನಿನಗಾಗಿ ಒಂದು ನಿಟ್ಟಿಸಿರು ಬಿಡುವವರಿಲ್ಲದೆ ನರಕದ ಮಾರ್ಗ ಹಿಡಿಯುವೆ ದುರ್ಯೋಧನ. ನರಕದ ಮಾರ್ಗ ನಿನಗೋ ಬೆಪ್ಪ ಮಾವ? ನಿನ್ನ ಶತ್ರುಗಳಾದ ಪಾಂಡವರಿಗೆ ಎನ್ನುವಷ್ಟರಲ್ಲಿ ಏಕಯ್ಯ ಅಸಿದ ಎಬ್ಬುಲಿಯಂತೆ ಆರ್ಭಟಿಸುತ್ತಿರುವೆ. ಹೇಳು, ನಾನು ಮಾಡಿದ ಯುಕ್ತವೇ ಶಕುನಿ? ಚಿಂತೆ ಏಕೆ ಕುರುರಾಜ? ಜಯದ್ರಥ ಕೃತವರ್ಮಾದಿಗಳು ಸೈನ್ಯ ಸಮೇತರಾಗಿ ನಿನ್ನ ಸಹಾಯಕ್ಕೆ ಹೊರಟರೆಂದು ಈ ದಿನ ದೂತನು ಸಮಾಚಾರ ತಂದನಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನನು ಅಸಹಾಯ ವೀರನು, ತನ್ನೆರಡು ತೋಳುಗಳಿಂದ ಪಾಂಡವರ ಸಮಸ್ತ ಸೈನ್ಯವನ್ನು ಎದುರಿಸಬಲ್ಲನು. ಆದರೆ ಈ ಜಾತಿಹಿಂಸೆ ಸ್ವಯೂತ ಕಲಹ ಇದು ಯುಕ್ತನಾ ಶಕುನಿ. ಆ ದಿನ ನಾನು ದ್ವಾರಕೆಗೆ ಹೋದಾಗ ಯುದ್ಧವು ಅಧರ್ಮವೆಂದು ಕೃಷ್ಣನು ಅದೆಷ್ಟೋ ವಿಧವಾಗಿ ಹೇಳಿದನು. ಆದರೆ ನಾನು ಅಭಿಮಾನದಿಂದ ನಾನವನ ಮಾತುಗಳನ್ನು ನಿರಾಕರಿಸಿದೆನು. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವೈರಿ, ಅವನ ಮಾತುಗಳು ಪರಿಗ್ರಾಹ್ಯವಲ್ಲ. ಕೃಷ್ಣ ಅಸ್ತಿನಾವತಿಯಲ್ಲಿ ಬಂದಿರುವನು, ನಾಳಿನ ಪಾತ್ರ ಕಾಲದಲ್ಲಿ ಶಾಂತಿ ಸಂಧಾನವನ್ನು ನಡೆಸುವನಂತೆ.
ಬಸಮ್ಮ, ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಹಲೋ, ಆ ದರ್ಪಿತ ಗೋಪಾಲಕೃಷ್ಣನು ತನ್ನ ಸತ್ಕಾರವನ್ನು ತಿರಸ್ಕರಿಸಿ ಆ ದರಿದ್ರನ ವಿದುರ ಮನೆಯಲ್ಲಿ ಆಶ್ರಯಿಸಿರುವನು. ಆ ದರಿದ್ರ ವಿದುರ ಮನೆಯಲ್ಲಿ ಆಶ್ರಯಿಸಿರುವನು. ಇದು ಎಂತ ಅವಹೇಳನವಣ್ಣ? ಅವಹೇಳನವಲ್ಲ ಪ್ರಿಯ ಸಹೋದರ. ಯದುಪತಿಯು ಭಕ್ತ ಪರಾಧೀನನು. ವಿದುರನಂತ ಭಕ್ತರು ಆತನಿಗೆ ಮತ್ತಾರಿರುವರು. ಈ ದಿನ ಭಕ್ತರ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ಮಂದಿರಕ್ಕೆ ಬಂದೇ ಬರುವನು. ಹೋಗು ತಮ್ಮ, ನೀನು ಚಿಂತಿಸಬೇಡ, ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಶಾಲಿಯಾದ ಪ್ರಿಯ ಸಹೋದರ, ನಿನ್ನನ್ನು ಶಾಸನ ಮಾಡುವುದು ನನಗೂ ಒಂದೊಂದು ಸಲ ದುಸ್ಸಹನಿಸುವುದು. ಈಗೇನು ಮಾಡುವುದು ಶಕುನಿ? ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದೆ. ಕೃಷ್ಣನು ಶಾಂತಿಗೆ ಇಲ್ಲಿಗೆ ಬಂದವನಲ್ಲ ದುರ್ಯೋಧನ. ಆಗಿದ್ದರೆ ಕೌರವೇಶ್ವರನ ಸಾರ್ವಭೌಮ ವೈಭವವನ್ನ ತೃಣೀಕರಿಸಿ ದಾಸಿ ಪುತ್ರನ ಮುರುಕು ಜೋಪಡಿಯನ್ನ ಆಶ್ರಯಿಸುತ್ತಿದ್ದನೆ. ಪ್ರಾರಂಭದಲ್ಲೇ ಸಹಿಸಲಾಗದಂತ ಅಪಮಾನ, ಭಕ್ತಿ ವೈರಾಗ್ಯಗಳ ನೆಮದಿಂದ ವಂಚಿತನಾಗಿ ನೀನು ಈ ಅಪಮಾನವನ್ನು ಅದೇಗೆ ಸಹಿಸಿಕೊಳ್ಳುವೆದರು ಕೌರವೇಶ್ವರ? ಕೃಷ್ಣನಲ್ಲಿ ನಿನಗೆ ಇಷ್ಟೊಂದು ದ್ವೇಷವೇಕೆ ಮಾವ? ಅವನು ಕ್ಷತ್ರಿಯ ಕುಲದ ಕಳಂಕ ಸ್ವರೂಪನು. ಭಾರತ ವರ್ಷದಲ್ಲಿ ಕ್ಷತ್ರಿಯರನ್ನ ಸಂಹಾರ ಮಾಡಲೆಂದೇ ಅವನು ಅವತರಿಸಿರುವುದು. ಅವನ ವೈರಾಗ್ಯ ಪ್ರದರ್ಶನಗಳಿಗೆ ಯಾರು ಮರಳಾಗಿ ಅವನನ್ನ ಭಗವಂತನ ಅವತಾರವೆಂದು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡುವನು. ಶಿಶುಪಾಲ ಜರಾಸಂಧ ನಿನಗೆಂತಹ ಮಿತ್ರರಾಗಿದ್ದರು, ಕಾರಣವಿಲ್ಲದೆ ಅವರನ್ನು ಸಂಹರಿಸಿದನು. ಕಂಸನನ್ನ ವಧಿಸಿ ಅರುಳು ಮರುಳು ಮುದುಕನಾದ ಉಗ್ರಸೇನದನ್ನು ಹೆಸರಿಗೆ ಸಿಂಹಾಸನದಲ್ಲಿ ಕೂರಿಸಿರುವನು. ಸಹೋದರರನ್ನ ಸುರಪಾನ ಮತ್ತದಿಂದ ಪ್ರಮರ್ಥರನ್ನಾಗಿ ಮಾಡಿ ರಾಜಲಕ್ಷ್ಮಿಯನ್ನ ತಾನು ವಶಪಡಿಸಿಕೊಂಡಿರುವನು. ಕೌರವೇಶ್ವರ, ಇಂಥವನಿಗೆ ಮನ್ನಣೆಯೇ? ಹಾಗಾದರೆ ನನ್ನನ್ನು ದ್ವಾರಕೆಗೆ ಕಳಿಸಿದರೆ ಏಕೆ ಶಕುನಿ? ಆ ನಂದ ಗೋಪಾಲನ ಬಾಗಿಲಿನಲ್ಲಿ ಸಹಾಯವನ್ನು ಬೇಡುವುದು ಹಲೋ ಈ ದುರ್ಯೋಧನಿಗೆ ಉಚಿತವಾದ ಕಾರ್ಯವೇ? ಅದಕ್ಕೊಂದು ಉದ್ದೇಶವಿತ್ತು ಕೌರವೇಶ್ವರ. ಕೌರವೇಶ್ವರ ಮಾವ, ಕಾಳ ಸರ್ಪದ ವಿಷದ ಅಲ್ಲನ್ನು ಕಿತ್ತು ಕಿತ್ತು ಬಳಿಕ ಅದರೊಡನೆ ಆಟವಾಡಬಹುದಲ್ಲವೇ? ಕೃಷ್ಣನಿಗಿಂತ ಅವನ ವಿಜಯೋನ್ಮತ್ತವಾದ ಯಾದವ ಸೈನ್ಯವು ನಿನಗೆ ಹೆಚ್ಚು ಉಪಯುಕ್ತ. ಈಗ ಯದುಪತಿಯನ್ನ ಈ ಯಾದವ ಸೈನ್ಯದಿಂದಲೇ ಸಂಹಾರ ಮಾಡುವ ಸದುಪಯೋಗವು ಈಗ ನಿನಗೊದಗಿ ಬಂದಿರುವುದು. ಕೃಷ್ಣನು ಸೈನ್ಯ ಸಮೇತರಾಗಿ ನಿನ್ನ ಸಹಾಯಕ್ಕೆ ಬರುವನೆಂದಿದ್ದರೆ ನೀನು ಆ ಸಹಾಯವನ್ನು ನಿರಾಕರಿಸಬೇಕಾಗಿತ್ತು. ನನಗೆ ನೀನು ಬೇಡ, ನಿನ್ನ ಸೈನ್ಯವೇ ಸಾಕೆಂದು ಸಂಕೋಚವಾಗಿ ಹೇಳಬೇಕಾಗಿತ್ತು. ಆದರೆ ಅರ್ಜುನನು ನಿನ್ನ ಸಂಕಟದಿಂದ ಉದ್ಧಾರ ಮಾಡಿದನು ಕೌರವೇಶ್ವರ. ಕೃಷ್ಣನು ನೀನು ಹೇಳಿದಂತ ವಂಚಕನಿರಬಹುದು ಶಕುನಿ, ಆದರೆ ಅವನ ಮೇಲಿನ ದ್ವೇಷದಿಂದ ಪಾಂಡವರನ್ನು ಹಿಂಸಿಸಬೇಕಾಗಬಹುದು. ಕೌರವೇಶ್ವರ ಮಾವ, ಅವತರಿಸು ಕುರು ವಂಶಭೂ ಅವತರಿಸು ಕುರು ವಂಶಭೂ ಕೌರವೇಶ್ವರ ಅವತರಿಸು ಕುರು
ಪಾಂಡವರನ್ನು ಕೃಷ್ಣನಿಂದ ಬೇರ್ಪಡಿಸಲಾಗದು ಕೌರವೇಶ್ವರ, ಅವರೆಲ್ಲರೂ ಅವನ ಆಜ್ಞಾರಾಧಕರು. ನೀನು ಸಂಧಾನಕ್ಕೆ ಸಮ್ಮತಿಸಿ ಪಾಂಡವರಿಗೆ ರಾಜ್ಯದಲ್ಲಿ ಆಶ್ರಯ ಕೊಟ್ಟೆಯಾದರೆ ಕೊಟ್ಟೆಯಾದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣನಾಗುವೆ. ಅಲ್ಲ, ಪಗಡೆಯಾಟದಲ್ಲೇ ಸೋತಾಗಲೇ ಪಾಂಡವರ ಮೇಲೆ ಪಾಂಡವರಿಗೆ ರಾಜ್ಯದ ಮೇಲಿದ್ದ ಹಕ್ಕಿಗೆ ಭಂಗ ಉಂಟಾಯಿತು. ಪುನಃ ಅದನ್ನವರು ಪಡೆಯುವುದೆಂದರೇನು? ಕ್ಷತ್ರಿಯ ವೀರರಿಂದ ಅನುಭುಕ್ತಳಾದ ರಾಜಲಕ್ಷ್ಮಿಯು ಭೀಕ್ಷಕರ ಯಾಚನಾಂಜಲಿಯಲ್ಲಿಡುವುದು ನಿನಗೆ ಉಚಿತವಲ್ಲ. ಪಾಂಡವರಿಗೆ ರಾಜ್ಯದ ಮೇಲೆ ಆಸೆ ಇದ್ದರೆ ರಣಕ್ಷೇತ್ರದಲ್ಲಿ ಸೆಣಸಿ ಸೆಣಸಿ. ರಾಜಲಕ್ಷ್ಮಿಯ ಕೈಯನ್ನು ಹಿಡಿಯಲಿ. ಅದನ್ನ ಬಿಟ್ಟು ಈ ದೈನ್ಯ ವೃತ್ತಿಯತಕ್ಕೆ ದೇಹಿ ಸರಿಯಾಗಿ ಹೇಳಿದ ಸೋಬಲ ರಾಜ. ಯುದ್ಧದ ಹೊರತು ಪಾಂಡವರಿಗೆ ಸೂಜೆ ಮನೆಯಷ್ಟು ಭೂಮಿಯನ್ನು ಕೊಡಲಾಗುವುದಿಲ್ಲ. ಅಲ ಕೌರವೇಶ್ವರ ಮಾವ, ಖಂಡಿಸುತ್ತ ಪಾಂಡವರ ವೃಂದಗಳ ಚಂಡಾಡಿ, ಖಂಡಿಸುತ್ತ ಪಾಂಡವರ ವೃಂದಗಳ ಚಂಡಾಡಿ, ಗಂಡುಗಲೆಯಂತ ಮಾತ್ರವಲ್ಲ ಮಾವ, ಬಾರಿ ಬಾರಿಗೂ ಸಂಧಿಯ ನೆವದಿಂದ ತನ್ನ ಪ್ರತಿಷ್ಠತೆಯನ್ನ ತೋರುತ್ತಿರುವ ಆ ಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತ್ತವಾಗಬೇಕು. ಆ ವಿಚಾರದಲ್ಲಿ ನಿನಗೊಂದು ಸಲಹೆ ಇರುವುದು ಕೌರವೇಶ್ವರ. ಆ ಯಥಾ ಸಮಯದಲ್ಲಿ ನಿನಗೆ ವಿಜ್ಞಾಪಿಸಿಕೊಳ್ಳುವೆನು. ನಿನ್ನ ಸಲಹೆ ಹೊರತಾಗಿ ನಾನೇನನ್ನೂ ಮಾಡುವುದಿಲ್ಲ ಶಕುನಿ. ನನ್ನ ಸಲಹೆ
ನನ್ನ ಸಲಹೆ ಹೊರತಾಗಿ ಮತ್ತೇನು ಮಾಡುವುದಿಲ್ಲ. ಕೌರವೇಶ್ವರ, ನನ್ನ ಸಲಹೆ ಇರುವುದೇ ನಿನ್ನ ಕುರುವಂಶವನ್ನ ಸರ್ವನಾಶ ಮಾಡುವುದು. ಶಕುನಿ ಎಂಬ ಮೂರಕ್ಷರದ ಅರ್ಥ ತಿಳಿದಿದೆಯೇನೋ ಮೂಢ. ಶ ಎಂದರೆ ಶಸ್ತ್ರಾಸ್ತ್ರಗಳಿಲ್ಲದೆ, ಕು ಎಂದರೆ ಕುರುಕುಲವನ್ನ. ನೀ ಎಂದರೆ ನಿರ್ಮೂಲನೆ ಮಾಡುವುದು. ಇಂದು ಕುರುಕ್ಷೇತ್ರದ ರಣಯಜ್ಞ, ಶಕುನಿಯ ಶಪಥ ಒಟ್ಟಿಗೆ. ಮಹಾಭಾರತ ಮಹಾಭಾರತ ಮಾರಣ ಹೋಮವ ನಾಶವಾಗಿಯೋ ರಣದಳು ನಾ. Ha ha ha.